नमस्कार मक्कले, नावु कळेद तरगतियल्लि चोमन मक्कळु कविते कुरितागि नोडिद्देवे। केलवारु चटुवटिकेगळन्नु माडिद्देवे, अदन्नेल्ल अभ्यास माडिदिरल्ल। केलवु सालुगळन्नु कोट्टिद्दारे, चर्चिसलिक्के हेळिद्दारे। नावु ईगागले आ विषयवन्नु मातनाडिद्देवे। ई कवितेयल्लि चर्चिसबेकादंत सालुगळु हलवु उंटु। ಉತ್ತಮವಾದ ಆಶಯವನ್ನು ಹೊಂದಿರುವಂತ ಸಾಲುಗಳು ಮೇಲ್ನೋಟಕ್ಕೆ ಕಾಣುವ ಅರ್ಥ ಅಲ್ಲದೆ ವಿಶೇಷವಾದ ಅರ್ಥವನ್ನು ಸೂಚಿಸುವಂತ ಪದಗಳು ಅದರಲ್ಲಿ ಉಂಟು। ನೀವು ನಿಮ್ಮ ಹಿರಿಯರೊಂದಿಗೆ ಕುಳಿತು ಈ ಪದಗಳನ್ನು ಈ ವಾಕ್ಯಗಳನ್ನು ಚರ್ಚಿಸಬೇಕು। ಅವರೇನು ಹೇಳ್ತಾರೆ, ನಿಮ್ಮ ಅಭಿಪ್ರಾಯ ಏನು, ಎಲ್ಲವನ್ನು ಚರ್ಚಿಸಿ ಆಮೇಲೆ ಬರೀಬೇಕು। ತಿಳಿತಲ್ಲ ಯಾವುದೆಲ್ಲ ಅದು, ಕಣ್ಣಿನ ಒಳಗೆ ನೋವಿರುವವರು ಮಣ್ಣಿನ ಒಳಗೆ ಮುಖವಿಟ್ಟವರು। ನಾನಾಗಲೇ ಹೇಳಿದ್ದೇನೆ, ನೋವು ಕಣ್ಣಿನ ಮೂಲಕ ಕಾಣುತ್ತದೆ। ಸಂತೋಷವಾದರೂ ಕಣ್ಣಿನ ಮೂಲಕವೇ ಕಾಣುವುದಲ್ವಾ। ನೀವು ಭಾವ ಭಾವಾಭಿನಯ ಅಂತ ಕೇಳಿರಬಹುದು। ಕೆಲವರು ಭಾವಾಭಿನಯ ಅಂತ ಹೇಳುವಾಗ ಇಡಿ ಮೈ ಕುಲುಕಿಸಿ ನಲಿದಾಡುವುದನ್ನು ನೋಡಿರಬಹುದು। ಭಾವ ಮೂಡುವುದು ಕಣ್ಣಿನ ಮೂಲಕ, ಕಣ್ಣಿನಲ್ಲಿ ಕಾಣಬೇಕು। ಅದು ನೋವಾಗಿರಬಹುದು, ಸುಖ ಆಗಿರಬಹುದು, ಮಸ್ಸರ ಆಗಿರಬಹುದು, ಹೇಸಿಗೆ ಆಗಿರಬಹುದು, ಎಲ್ಲವೂ ಕಣ್ಣಿನ ಮೂಲಕ ತೋರಿಸ್ತಾರೆ, ತೋರಿಸಲಿಕ್ಕೆ ಆಗುತ್ತದೆ। ಇಲ್ಲಿ ಕವಿಗಳು ಅದನ್ನೇ ಹೇಳಿದ್ದಾರೆ। ನಮ್ಮ ಶೋಷಿತ ವರ್ಗಕ್ಕೆ ಸೇರಿದವರ ಕಣ್ಣುಗಳಲ್ಲಿ ಸಂತೋಷ ನಗೆ ಕಾಣುವುದಿಲ್ಲ, ನೋವು ಮಾತ್ರ ಕಾಣುತ್ತಾ ಉಂಟು। ಚಿಕ್ಕ ಮಕ್ಕಳನ್ನು ನೋಡಿ, ಅವರು ನೋವಾದರೂ ಬಿದ್ದು ಅತ್ತರೂ ಮರುಕ್ಷಣದಲ್ಲಿ ನಗುತ್ತಾರೆ। ಅವರ ಕಣ್ಣುಗಳಲ್ಲಿ ನಮಗೆ ನಗೆಯೇ ಕಾಣುತ್ತದೆ। ಆದರೆ ದೊಡ್ಡವರಾದ ಹಾಗೆ ನಾವು ನಮ್ಮ ಪರಿಸರದ ಒತ್ತಡಕ್ಕೆ ಸಿಲುಕುತ್ತೇವೆ, ನಮ್ಮ ಮುಖದಲ್ಲಿ ನಗೆ ಮಾಯಾಗ್ತದೆ। ಆಗ ಮತ್ತೆ ಹೇಳ್ತಾರೆ ನೋಡಿ, ಗಂಟು ಮೊರೆ ಹಾಕಿದ್ದಾನೆ, ಸಿಡುಕು ಮೊರೆಯವ, ಕೋಪಿಷ್ಟ, ಹಾಗೆಲ್ಲ ನಾವು ಹೇಳುವುದನ್ನು ಕೇಳುತ್ತೇವೆ। ಕವಿಗಳು ಆ ರೀತಿಯಲ್ಲಿ ಹೇಳಿದ್ದಲ್ಲ, ಆದರೆ ಆ ನೋವಿನ ಪ್ರಕಟಣೆ ಕಣ್ಣಿನ ಮೂಲಕ ಆಗುತ್ತದೆ ಅನ್ನುವುದನ್ನು ಹೇಳಿದ್ದು, ಅದನ್ನು ನೀವು ವಿವರಿಸಬೇಕು। ಭೂತಾಯಿಯ ಮಲ ಮಕ್ಕಳು ನಾವು ಚೋಮನ ಎಲುಬುಗಳು। ಚೋಮನ ಎಲುಬುಗಳು ಅಂದರೆ ಚೋಮನ ಮಕ್ಕಳು, ಚೋಮನ ಸಂತಾನ, ಚೋಮನ ವರ್ಗ, ಚೋಮನ ಇಡೀ ವರ್ಗವೇ, ಇಡೀ ದಲಿತ ಸಮುದಾಯವೇ ಭೂತಾಯಿಯ ಮಲಮಕ್ಕಳ ಹಾಗೆ ಆಗಿದ್ದಾರೆ, ಅವರನ್ನು ಮಲಮಕ್ಕಳಂತೆ ಕಂಡಿದ್ದಾರೆ, ಅವರಿಗೆ ಅನ್ಯಾಯ ಆಗಿದೆ। ಈ ಮಲಮಕ್ಕಳು ಅನ್ನುವ ಒಂದು ಪದದ ಮೂಲಕ ಇಡೀ ಶೋಷಿತ ಸಮಾಜವನ್ನು ಕವಿಗಳು ನಮ್ಮ ಎದುರಿಗಿಟ್ಟಿದ್ದಾರೆ। ಏನೆಲ್ಲ ಕಷ್ಟ ಅವರಿಗೆ ಆಗಿರಬಹುದು, ನೀವು ಕಥೆಗಳಲ್ಲಿ ಇತಿಹಾಸದಲ್ಲಿ ಓದಿದರೆ ನಿಮಗೆ ತಿಳಿಯುತ್ತದೆ, ಅದನ್ನು ಕವಿಗಳು ಹೇಳಿದ ರೀತಿಯ ಮುಂದಿನ ಸಾಲು ನೋಡಿ, ಅದು ಇದಕ್ಕಿಂತ ವಿಶೇಷವಾದದ್ದು। ಅಪ್ಪನ ಬೆವರಿನ ರಕ್ತವು ಸೋರಿ ಹೂಗಳೇ ಕೆಂಪಾದವು। ಹೂಗಳು ಬಣ್ಣ ಬಣ್ಣದಲ್ಲಿ ಉಂಟಲ್ವ,
ಇಷ್ಟೆಲ್ಲ ಬಣ್ಣದ ಹೂಗಳಿದ್ದರು ಕವಿಗಳು ಹೇಳಿದ್ದು ಕೆಂಪು ಬಣ್ಣದ ಹೂವನ್ನು ಮಾತ್ರ. ಆ ಹೂವಿಗೆ ಕೆಂಪು ಬಣ್ಣ ಬರಲಿಕ್ಕೆ ಕಾರಣ ಅಪ್ಪನ ರಕ್ತ. ರಕ್ತವನ್ನು ನೀರಿನ ಹಾಗೆ ಎರೆದು ಗಿಡವನ್ನು ಬೆಳೆಸಲಿಕ್ಕೆ ಉಂಟ? ಅಥವಾ ಗಿಡದಲ್ಲಿ ರಕ್ತವನ್ನು ಎರೆದರೂ ಬಣ್ಣ ಬರಲಿಕ್ಕೆ ಉಂಟ? ಇಲ್ಲ, ಅದು ಜೀವಶಾಸ್ತ್ರೀಯವಾಗಿ ಸರಿಯಾದ್ದಲ್ಲ. ಆದರೆ ಕವಿಗಳು ಆ ದಾರುಣ ಚಿತ್ರಣವನ್ನು ಬಡವರ ಅಥವಾ ದೀನರ ಅಥವಾ ಆ ಕೆಲಸಗಾರರ ಶ್ರಮವನ್ನು ಕಷ್ಟವನ್ನು ನಮ್ಮ ಕಣ್ಣೆದುರಿಗೆ ತೆರೆದಿಡುವುದು ಹೀಗೆ. ಆ ಕೆಂಪು ಬಣ್ಣದ ಹೂವಿನಲ್ಲಿ ಇರುವುದು ಶ್ರಮಿಕ ವರ್ಗದವರ ರಕ್ತ. ಇಷ್ಟು ಸೊಗಸಾಗಿ ನಮಗೆ ಆ ಚಿತ್ರಣವನ್ನು ಕವಿಗಳು ನೀಡ್ತಾರೆ. ಅದನ್ನು ನೀವು ಗ್ರಹಿಸಬೇಕು. ಇನ್ನೊಂದು ಕೆಲಸವನ್ನು ನಿಮಗೆ ಕೊಡ್ತಾರೆ, ಟಿಪ್ಪಣಿ ಬರೀಲಿಕ್ಕೆ. ನಿಮ್ಮ ಊರಿನಲ್ಲಿ ಕೂಡ ಇದೇ ರೀತಿಯಲ್ಲಿ ದುಡಿಯುವ ವರ್ಗದವರು ಕಷ್ಟ ಬರುವವರು ಇರ್ತಾರೆ, ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರನ್ನು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಒಂದಾಗಿ ಬೆರೆತು ಬಾಳು ಹಾಗೆ ಮಾಡಬಹುದು? ಅವರಿಗೇನು ಸಹಾಯವನ್ನು ಮಾಡಬಹುದು? ಆ ಕುರಿತು ನಿಮ್ಮ ಯೋಚನೆಗಳೇನು? ಅದನ್ನು ಒಂದು ಕಿರು ಟಿಪ್ಪಣಿಯಾಗಿ, ಒಂದು ಪಾರಾಕ್ಯ, ಒಂದು 5-10 ವಾಕ್ಯಗಳಲ್ಲಿ ನೀವು ಬರಿಬೇಕು. ಬರೆದ ಮೇಲೆ ಓದಿ ಹೇಳಿ, ಅಕ್ಷರ ದೋಷಗಳು ವಾಕ್ಯ ದೋಷಗಳು ಇದ್ದರೆ ಸರಿಪಡಿಸಿ, ನಿಮ್ಮ ಕನ್ನಡ ಅಧ್ಯಾಪಕರಿಗೆ ಕಳುಹಿಸಿ, ಅವರು ಸೂಚಿಸಿದ ಸಲಹೆಗಳನ್ನು ತಗೊಂಡು ಪುನಃ ಉತ್ತಮಪಡಿಸಿ ಬರೀಬೇಕು, ನಿಮ್ಮ ಸಂಗ್ರಹಕ್ಕೆ ಸೇರಿಸಬೇಕು. ಮತ್ತೇನು ಮಾಡಬೇಕಂತೆ? ಸಿದ್ಧಲಿಂಗಯ್ಯನ ಕವಿತೆಯನ್ನು ನಾವು ಕಲಿತದ್ದಲ್ವ? ಅವರು ಇನ್ನೂ ಬೇರೆ ಬೇರೆ ಕವಿತೆಗಳನ್ನು ಬರೆದಿದ್ದಾರೆ, ಪ್ರಬಂಧಗಳನ್ನು ಬರೆದಿದ್ದಾರೆ. ಹೊಲೆಮಾದಿಗರ ಹಾಡು ಅವರ ಇನ್ನೊಂದು ಪ್ರಸಿದ್ಧವಾದ ಕವನ, ಅದನ್ನು ಸಂಗ್ರಹಿಸಿ ಓದಿ. ಮಾತ್ರ ಅಲ್ಲ, ಅವರಿಗೆ ಇಂತಹ ಒಳ್ಳೆಯ ಪದ್ಯವನ್ನು ಬರೆಯಲಿಕ್ಕೆ ಪ್ರೇರಣೆ ನೀಡಿದ ಚೋಮನದುಡಿ ಕಾದಂಬರಿ ಯಾರು ಬರೆದದ್ದು? ಡಾಕ್ಟರ್ ಶಿವರಾಮ ಕಾರಂತರು ಬರೆದದ್ದು. ನಮ್ಮ ಊರಿನವರೇ ಬರೆದದ್ದು, ತುಳುನಾಡಿನವರು. ಅವರು ಬರೆದ ಚೋಮನದುಡಿ ಕಾದಂಬರಿಯನ್ನು ನೀವು ಓದಬೇಕು. ಬೇರೆ ಕಾದಂಬರಿಗಳು, ಲೇಖನಗಳು ಎಲ್ಲ ಉಂಟು, ಅದನ್ನು ಕೂಡ ನೀವು ದೊಡ್ಡ ಕ್ಲಾಸಿಗೆ ಮುಟ್ಟುವಾಗ ಓದಬೇಕು, ಅದನ್ನು ಓದಿ ಕಲಿಬೇಕು. ಇನ್ನೊಂದು ಕೆಲಸ ಬಾಕಿ ಉಂಟಲ್ಲ ಮಕ್ಕಳೇ, ಏನದು? ನಾವು ಇಷ್ಟರವರೆಗೆ ಓದಿದ್ದು ಕವಿತೆಯನ್ನು. ಕವಿತೆಗೆ ಸಂಬಂಧಿಸಿದಾಗ ಒಂದು ಕಡೆ ಕೆಲಸ ಉಂಟಲ್ಲ, ಒಂದು ಹೊಸ ಕವಿತೆಯನ್ನು ಬರೀಲಿಕ್ಕೆ ಸಾಧ್ಯ ಉಂಟಾ ಅಂತ ನೋಡೋದು. ನೀವು ಕೂಡ ಒಂದು ಕವನವನ್ನು ಬರೆಯಲಿಕ್ಕೆ ಪ್ರಯತ್ನಿಸಬೇಕು. ಯಾವ ಕವನ ಬರೀತೀರಿ? ನೀವೀಗ ಸಣ್ಣ ಕ್ಲಾಸಲ್ವಾ, ಶೋಷಿತರ ಬಗ್ಗೆ, ಚೋಮನ ಮಕ್ಕಳ ಬಗ್ಗೆ ಬರೆಯುವಷ್ಟು ನೀವು ದೊಡ್ಡವರಾಗಲಿಲ್ಲ ಅಂತ ಇಟ್ಟುಕೊಳ್ಳುವ, ನಿಮ್ಮಲ್ಲಿ ಸಾಧ್ಯ ಇದ್ದರೆ ಬರೆಯಬಹುದು. ಉಳಿದವರು ರೈತನ ಬಗ್ಗೆ, ರೈತ ತನ್ನ ಹೊಲದಲ್ಲಿ ಹೇಗೆ ದುಡಿತಾನೆ, ಎಷ್ಟು ದುಡಿತಾನೆ, ಯಾಕೆ ದುಡಿತಾನೆ, ಹೊಲದಲ್ಲಿ ದುಡಿದಾಗ ಏನೆಲ್ಲ ಆಗ್ತದೆ, ಬದಲಾವಣೆಗಳೇನು, ಎಲ್ಲ ವಿಷಯ ನಿಮಗೆ ಗೊತ್ತುಂಟು. ಅದನ್ನೆಲ್ಲ ನೆನಪು ಮಾಡಿಕೊಳ್ಳಿ, ರೈತನ ಕುರಿತು ಒಂದು ಚಂದದ ಪದ್ಯ ಬರೀರಿ. 10-12 ಸಾಲುಗಳು ಸಾಕು. ಪದ್ಯ ಬರೆಯೋದು ಗೊತ್ತುಂಟಲ್ಲ ನಿಮಗೆ? ಸಾಲುಗಳು ಕೆಳಗೆ 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 ಬರಬೇಕು. ಒಂದು ಸಾಲಿನಲ್ಲಿ 2 ಪದಗಳ, 3 ಪದಗಳ, 4 ಪದಗಳ ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಕೆಳಗೆ ಕೆಳಗೆ ಬರೀತಾ ಬರಬೇಕು. 1ನೇ ಸಾಲಿನಿಂದ 2ನೇ ಸಾಲಿಗೆ ಸಂಬಂಧ ಇರಬೇಕು. ವಿಷಯಗಳಲ್ಲಿ ಸಾಲಿನಲ್ಲಿ ಮುಂದುವರಿಕೆ, ಅನುಕ್ರಮವಾಗಿ ವಿಚಾರಗಳು ಬರಬೇಕು. ಆರಂಭದಿಂದ ಮುಕ್ತಾಯದವರೆಗೆ ಇರಬೇಕು. ಅದರಲ್ಲಿ ಕವಿತೆ ಅರ್ಧಂಬರ್ಧ ಆಗಬಾರದು. ಪ್ರಾಸಪದಗಳನ್ನು ಜೋಡಿಸಿದರೆ ಒಳ್ಳೆಯದು, ಸಂತೋಷ. ಪ್ರಯತ್ನ ಪಡಿ, ಬರೆದು ಕಳಿಸಿ, ಅಧ್ಯಾಪಕ ಅದನ್ನು ನೋಡಿ ಸರಿಪಡಿಸಿ ಸೂಕ್ತವಾದ ಸಲಹೆಗಳನ್ನು ಕೊಟ್ಟು ನಿಮಗೆ ಹೇಳ್ತಾರೆ ಏನು ಮಾಡಬೇಕಂತೇಳಿ. ತಿದ್ದು ಬರೀರಿ, ನಿಮ್ಮ ಊರಿನ ಪತ್ರಿಕೆಗೆ ಕಳಿಸಿ ನೀವು ಬರೆದ ಪದ್ಯ. ನಿಮ್ಮ ಹೆಸರು ನಾವು ಅಲ್ಲಿ ಓದುವ ಹಾಗೆ ಆಗಲಿ, ನಿಮ್ಮ ಸಂಗ್ರಹ ಪದ್ಯ ಸಂಗ್ರಹ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಇದರ ಜೊತೆಗೆ
ಶಾಲೆ ಇದ್ದರೆ ನೀವು ಮಾಡಲಿಕ್ಕೆ ಸಾಧ್ಯ ಉಂಟು, ಮನೆಯಲ್ಲೂ ಮಾಡಬಹುದು. ಏನು ಚೋಮನ ಮಕ್ಕಳು ಕವನವನ್ನು ಹಾಡಿ ಅಭಿನಯಿಸುವಂಥ ಕೆಲಸವನ್ನು ಮಾಡಬಹುದು. ನೀವು ನಾಲ್ಕು ಜನ ಸೇರಿಕೊಳ್ಳಿ, ಅಣ್ಣ ತಮ್ಮ ತಂಗಿ ಅಥವಾ ಪಕ್ಕದ ಮನೆಯವರನ್ನು ಸೇರಿಸಿಕೊಳ್ಳಿ, ಚೋಮನ ಮಕ್ಕಳು ಪದ್ಯವನ್ನು ಹಾಡಿ ಅಭಿನಯಿಸಿ. ನಾವು ನೋಡಲಿಕ್ಕಿರುವಂಥದ್ದು ಒಂದು ಕಥೆ. ಕಥೆ ಅಂದರೆ ನಿಮಗೆ ಇಷ್ಟ, ನಿಮಗೆ ಗೊತ್ತುಂಟು. ನೀವು ಕಥೆಯನ್ನು ಓದ್ತೀರಿ, ಕಥೆಯನ್ನು ಕೇಳ್ತೀರಿ. ಚಿಕ್ಕವರಿರುವಾಗ ಅಜ್ಜಿ ಅಮ್ಮ ಅಕ್ಕ ಎಲ್ಲ ನಿಮಗೆ ಕಥೆಯನ್ನು ಹೇಳಿರಬಹುದು. ಕಥೆ ಕೇಳುತ್ತಾ ನಿದ್ದೆ ಮಾಡಿದ್ದು ನೆನಪುಂಟಲ್ಲ. ಈಗ ನಾನು ಹೇಳುವುದನ್ನು ಕೇಳಿಕೊಂಡು ನಿದ್ರೆ ಮಾಡಬೇಡಿ. ಬೇಸ್ತು ಬಿದ್ದ ಕಳ್ಳರು, ನಾವು ಇವತ್ತು ನೋಡುವಂತಹ ಕಥೆ ಬೇಸ್ತು ಬಿದ್ದ ಕಳ್ಳರು. ಎಂಥದ್ದು ಬೇಸ್ತು ಅಂದರೆ? ಮೋಸ ಹೋಗುವುದು, ಸುಲಭವಾಗಿ ಉಪಾಯವಾಗಿ ಬೇರೆಯವರು ನಮ್ಮನ್ನು ಸೋಲಿಸಿದರೆ ಅದನ್ನು ಬೇಸ್ತು ಬೀಳುವುದು ಅಂತ ಹೇಳೋದು. ನಾವು ಸಾಮಾನ್ಯವಾಗಿ ಏಪ್ರಿಲ್ ಫೂಲ್ ಅಂತೇಳಿ ಮಾಡುವುದೊಂದು ಗೊತ್ತುಂಟಲ್ಲ ನಿಮಗೆ, ಬೇಸ್ತು ಬೀಳಿಸುವುದಲ್ವ ಅದು. ನಿಜವಾಗಿ ಹಾಗೇನೂ ಇರುವುದಿಲ್ಲ, ಸುಮ್ಮಗೆ ನಾವು ಒಂದು ವಿಷಯವನ್ನು ಹೇಳಿ ಅವರನ್ನು ದಾರಿ ತಪ್ಪಿಸ್ತೇವೆ. ಇಲ್ಲಿ ಅಜ್ಜಿ ಕಳ್ಳರನ್ನು ಸುಲಭವಾಗಿ ಹಿಡಿದುಕೊಟ್ಟಂಥ ಒಂದು ಘಟನೆ ವರ್ಣಿಸಲ್ಪಟ್ಟಿದೆ. ಹಿರಿಯರು ಮನೆಯಲ್ಲಿ ಇರಬೇಕು, ಹಿರಿಯರು ಮಕ್ಕಳಿಗೆ ದಾರಿ ತೋರಿಸಬೇಕು, ಹಿರಿಯರಿಂದ ನಮಗೆ ಅನುಭವದ ಪಾಠ ಸಿಗ್ತದೆ ಅಂತೆಲ್ಲ ಹೇಳುವುದು ಹೀಗೆ. ಈ ಕಥೆ ಕೊಡೈಕನಾಲಿನ ಸಮೀಪದ ಡಿಂಡಿಗಲ್ ಎನ್ನುವ ಊರಿಗೆ ಸಂಬಂಧಿಸಿದೆ. ಮನೆಯಲ್ಲಿ ಅಜ್ಜಿ ಅಜ್ಜ ತಂದೆ ತಾಯಿ ಮಕ್ಕಳು ಮರಿಮಕ್ಕಳು ಎಲ್ಲ ಇರ್ತಾರೆ, ದೊಡ್ಡ ಕುಟುಂಬ. ಪೇಟೆಯ ವಾತಾವರಣ ಅಜ್ಜನಿಗೆ ಸ್ವಲ್ಪ ಹಿಡಿಸುವುದಿಲ್ಲ. ಅದಕ್ಕೆ ವೈದ್ಯರು ವಿರಾಮಕ್ಕಾಗಿ ವಿಶ್ರಾಂತಿಗಾಗಿ ನೀವು ಹಳ್ಳಿಗೆ ಹೋಗುವುದು ಒಳ್ಳೆಯದು ಅಂತ ಸಲಹೆಯನ್ನು ಕೊಡ್ತಾರೆ. ಹಳ್ಳಿಯಲ್ಲಿ ಆದರೆ ಹಾಲು ಮೊಸರುಂಟು, ತೋಟ ಉಂಟು ವಿಶಾಲವಾಗಿ, ಹೋಗಲಿಕ್ಕೆ ಮಾಡಲಿಕ್ಕೆ ಕೆಲಸ ಉಂಟು, ಒಳ್ಳೆಯ ಗಾಳಿ ನೀರು, ಬೇಕಾದರೆ ದನ ಕರುಗಳು ಎಲ್ಲ ಇರ್ತದೆ. ಹಾಗಾಗಿ ಸ್ವಲ್ಪ ದಿವಸ ನೀವು ಹಳ್ಳಿಗೆ ಹೋಗಿ ಬನ್ನಿ ಅಂತ ಸಲಹೆಯನ್ನು ಕೊಡ್ತಾರೆ. ರೋಗಿ ಬಯಸಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಕೇಳಿದ್ದೀರಲ್ಲ ನಿಮಗಾದೆ. ಅಜ್ಜನಿಗೆ ಸಂತೋಷ ಆಯಿತು. ಹಳ್ಳಿಗೆ ಹೋಗ್ತಾರೆ, ದೊಡ್ಡ ಮನೆಯನ್ನು ಮಾಡ್ತಾರೆ, ಭದ್ರವಾದ ಮನೆ, ಬಾಗಿಲುಗಳೆಲ್ಲ ಗಟ್ಟಿಮುಟ್ಟಾಗಿದೆ, ಒಳಗೆ ಕಪಾಟುಗಳು ಉಂಟು, ಆಭರಣಗಳನ್ನು ಹಣವನ್ನು ಎಲ್ಲ ಇಡಲಿಕ್ಕೆ ಬೇಕಾದ ವ್ಯವಸ್ಥೆಗಳು ಉಂಟು. ಅಜ್ಜನಿಗೆ ಅಜ್ಜಿಗೆ ಮಕ್ಕಳಿಗೆಲ್ಲ ತುಂಬ ಖುಷಿಯಾಗ್ತದೆ. ಆಮೇಲೇನಾಗ್ತದೆ? ಕತೆ ಓದಿದ್ದೀರಲ್ಲ ನೀವು ಮೊದಲೇ. ನೆರೆಹೊರೆಯವರು ಅಜ್ಜನಿಗೆ ಸೂಚನೆಯನ್ನು ಕೊಡ್ತಾರೆ, ಇಲ್ಲಿ ಕಳ್ಳಕಾಕರ ಹಾವಳಿ ಉಂಟು, ಕಳ್ಳರು ಬರ್ತಾರೆ, ದರೋಡೆಗಾರರು ಬರ್ತಾರೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಜ್ಜ ಅದನ್ನು ಗಮನಿಸುವುದಿಲ್ಲ. ಇಷ್ಟು ಭದ್ರವಾದ ಮನೆ, ಇಲ್ಲಿಗೆ ಕಳ್ಳರು ಹೇಗೆ ಬರುವುದು? ಬಂದರೂ ಈ ಕಪಾಟನ್ನು ಮುರಿದುಕೊಂಡು ಹೋಗಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಭದ್ರವಾದ ಲೋಕರ್ ಉಂಟು ಗೋಡೆಯೊಳಗೆ ಅಂತೆಲ್ಲ ಅಜ್ಜ ಯೋಚನೆಯನ್ನು ಮಾಡಿರ್ತಾರೆ. ಆದರೆ ಕಷ್ಟಕ್ಕೆ ಒಂದು ದಿನ ರಾತ್ರಿ ಕಳ್ಳರು ಬರ್ತಾರೆ, ಗೋಡೆಯನ್ನು ತೂತು ಕೊರೆಯುತ್ತಾರೆ. ಕನ್ನ ಕನ್ನ ಕೊರೆಯುವುದು ಅಂತ ಹೇಳಿದರೆ ತೂತು ಮಾಡೋದು, ಒಬ್ಬರಿಗೆ ಒಳಗೆ ಹೋಗಲಿಕ್ಕೆ ಬೇಕಾದಷ್ಟು ದಾರಿಯನ್ನು ಮಾಡಿ ಅವರು ಚಾಕು ಚೂರಿ ದೊಣ್ಣೆ ಬೇಕಾದ ಏರ್ಪಾಡೆಲ್ಲ ಮಾಡಿಕೊಂಡೇ ಬಂದಿದ್ದಾರೆ. ಅವರು ಮನೆಯೊಳಗೆ ಬರ್ತಾರೆ, ಒಳಗೆ ಬಂದ ಹಾಗೆ ಅಜ್ಜನೇ ಮೊದಲು ಸಿಗ್ತಾರೆ. ಆಭರಣಗಳೆಲ್ಲ ಎಲ್ಲಿ ಉಂಟು, ಹಣ ಎಲ್ಲಿ ಉಂಟು ಅಂತ ಜೋರು ಮಾಡ್ತಾರೆ. ಅಜ್ಜ ಪ್ರತಿಭಟಿಸುವಾಗ, ಮಾತನಾಡದೇ ಇರುವಾಗ ಕಳ್ಳರ ನಾಯಕ ಅಜ್ಜನ ತಲೆಗೊಂದು ಏಟು ಕೊಡ್ತಾನೆ, ತಲೆ ಗಾಯ ಆಗ್ತದೆ, ಅಜ್ಜ ನೆಲಕ್ಕೆ ಬೀಳ್ತಾರೆ. ಮತ್ತೇನಾಯಿತು? ಅಜ್ಜಿ ಬರ್ತಾರೆ, ಅಪ್ಪ ಬರ್ತಾರೆ,
ಅಪ್ಪ ತಡೆಯಲಿಕ್ಕೆ ಬರುವಾಗ ಅಪ್ಪನನ್ನ ಬದಿಗೆ ಸರಿಸಿ ಅಜ್ಜಿ ಹೇಳ್ತಾರೆ ಚಿನ್ನ ಎಲ್ಲ ನಾನು ತೋರಿಸ್ತೇನೆ ಹಣ ಎಲ್ಲ ನಾನು ತೋರಿಸ್ತೇನೆ ನೀವು ನಮಗೆ ಏನು ಮಾಡಬೇಡಿ ನಮ್ಮವರಿಗೆ ಏನು ತೊಂದರೆ ಮಾಡಬೇಡಿ ನಿಮಗೆ ಬೇಕಾದನ್ನೆಲ್ಲ ಇದ್ದದನ್ನೆಲ್ಲ ನಾವು ಕೊಟ್ಟು ಬಿಡ್ತೇವೆ ಹಾಗೆ ಅಜ್ಜಿ ಕಲರನ್ನೆಲ್ಲ ಒಳ ಕೋಣೆಗೆ ಕರೆದುಕೊಂಡು ಹೋಗ್ತಾರೆ ಚಿನ್ನಾಭರಣಗಳನ್ನೆಲ್ಲ ತೋರಿಸ್ತಾರೆ ಹಣ ಎಲ್ಲ ತೋರಿಸ್ತಾರೆ ಕಲರ್ ಜೋರು ಮಾಡಿ ಅಜ್ಜಿಯ ಗುತ್ತಿಗೆಯಲ್ಲಿರುವ ಅಮ್ಮನ ಗುತ್ತಿಗೆಯಲ್ಲಿರುವ ಆಭರಣಗಳನ್ನು ಕೂಡ ಕೇಳಿ ತಕೊಳ್ತಾರೆ ನೀವು ಓದಿದ್ದೀರಿ ಹಾಗೆ ಆಭರಣಗಳ ತುಂಬ ಸಿಕ್ಕಿದ ಸಂತೋಷದಲ್ಲಿ ಸುಲಭವಾಗಿ ಸಿಕ್ಕಿದೆ ಅಂತ ಹೇಳಿ ಅವರು ಮೈ ಮರೆಯುತ್ತಾರೆ ಒಂದೊಂದೇ ಆಭರಣಗಳನ್ನು ತೆಗೆದು ನೋಡಿ ಸಂತಸಪಟ್ಟು ಗಂಟು ಮೂಟೆಯಲ್ಲಿ ಕಟ್ಟಿಕೊಳ್ಳುವುದಕ್ಕೆ ತೊಡಗುತ್ತಾರೆ ಈ ಸಂದರ್ಭವನ್ನು ಅಜ್ಜಿ ಬಹಳ ಜಾಗ್ರತೆಯಿಂದ ಬಳಸಿಕೊಳ್ತಾರೆ ಹೊರಗೆ ಬಂದ ಅಜ್ಜಿ ಏನು ಮಾಡ್ತಾರೆ ಕಳ್ಳರು ಆಭರಣವನ್ನು ನೋಡಿ ಮೈ ಮರೆತಿದ್ದಾರೆ ಗಂಟು ಮೂಟೆ ಕಟ್ಟುವುದರಲ್ಲಿದ್ದಾರೆ ಅಜ್ಜಿ ಬಾಗಿಲನ್ನು ಎಳೆದು ಚಿಲಕವನ್ನು ಸಿಕ್ಕಿಸಿ ಬಿಡ್ತಾರೆ ಕಳ್ಳರಿಗೆಲ್ಲಿದ್ದಾರೆ ಕೋಣೆ ಒಳಗಿದ್ದಾರೆ ಅಜ್ಜಿಯಲ್ಲಿದ್ದಾರೆ ಕೋಣೆ ಹೊರಗಿದ್ದಾರೆ ಎಷ್ಟು ಸುಲಭವಾಗಿ ಅಜ್ಜಿ ಕಳ್ಳರನ್ನು ಬೇಯಿಸ್ತು ಬೀಳಿಸಿದ್ದಾರೆ ಕಳ್ಳರು ಜೋರು ಮಾಡಿದರು ಬಬ್ಬೆ ಹೊಡೆದ್ರು ಬಾಗಿಲು ಗುದ್ದಿದ್ರು ಭದ್ರವಾದ ಬಾಗಿಲಲ್ವ ಬಾಗಿಲು ಮುರಿಯಲಿಕ್ಕೆ ಸಾಧ್ಯ ಇಲ್ಲ ಅಜ್ಜಿ ಎಲ್ಲರನ್ನ ಕರೆದು ಹೇಳಿದ್ರು ಕಳ್ಳರನ್ನು ಹಿಡೀಲಿಕ್ಕೆ ಪೊಲೀಸರನ್ನು ಕರ್ಕೊಂಡು ಬನ್ನಿ ಅಜ್ಜನಿಗೆ ಶುಶ್ರೂಷೆ ಮಾಡಲಿಕ್ಕೆ ಡಾಕ್ಟ್ರನ್ನು ಕರ್ಕೊಂಡು ಬನ್ನಿ ನೆರೆಹೊರೆಯವರನ್ನೆಲ್ಲ ಕರೀರಿ ಎಲ್ಲರೂ ಎದ್ದು ಓಡಿ ಬಂದು ಎಲ್ಲ ಆಯಿತು ಕಳ್ಳರು ಮನೆಯೊಳಗೆ ಸಿಕ್ಕಿಬಿದ್ದ ಸುದ್ದಿ ಗುಲ್ಲಾಯಿತು ಪೊಲೀಸರು ಬಂದು ಕಳ್ಳರನ್ನು ಹಿಡ್ಕೊಂಡು ಹೋಗ್ತಾರೆ ಡಾಕ್ಟ್ರು ಬಂದು ಅಜ್ಜನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಗುಣ ಆಗ್ತದೆ ಎಲ್ಲ ಸರಿ ಆಗ್ತದೆ ಊರಿನವರೆಲ್ಲ ಅಜ್ಜಿಯನ್ನು ಹೊಗಳುತ್ತಾರೆ ಅಭಿನಂದಿಸ್ತಾರೆ ಪೊಲೀಸರು ಕೂಡ ಹೇಳ್ತಾರೆ ಈ ಕಳ್ಳರನ್ನು ಹಿಡಿಯಲಿಕ್ಕೆ ನಾವು ತುಂಬ ಸಮಯದಿಂದ ಕಾಯ್ತಾ ಇದ್ದೇವೆ ನಮಗೆ ಇಷ್ಟು ಸುಲಭವಾಗಿ ನೀವು ಕಳ್ಳರನ್ನು ಹಿಡಿದುಕೊಂಡದಕ್ಕೆ ನಿಮಗೆ ಅಭಿನಂದನೆಗಳು ನಿಮ್ಮಂಥ ಅಜ್ಜಿ ಇರಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ ನೋಡಿ ಮಕ್ಕಳು ಈ ಕಥೆ ಹೇಳುವುದೇನು ಅಪಾಯ ಬಂದಾಗ ಉಪಾಯ ಬೇಕು ಎಷ್ಟೋ ಜನ ಅಪಾಯ ಆದಾಗ ಅಳ್ತಾರೆ ಬೊಬ್ಬೆ ಹಾಕ್ತಾರೆ ಅಥವಾ ಏನಾದರೂ ಅವಸರದಲ್ಲಿ ಇನ್ನಷ್ಟು ಅಪಾಯವನ್ನು ತಂದುಕೊಳ್ತಾರೆ ಹಾಗೆ ಮಾಡಬಾರದು ನಾವು ಎಚ್ಚರಿಕೆಯಿಂದ ಇರಬೇಕು ಸಮಯವನ್ನು ನೋಡುತ್ತಾ ಇರಬೇಕು ಸಮಯ ಕಾದು ಉಪಾಯವಾಗಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕು ಅಜ್ಜಿ ಈಗ ಮಾಡಿ ತೋರಿಸಿದ ಕೆಲಸ ಅದು ನಿಮಗೆ ಕಷ್ಟ ಬಂದಿದೋ ಅಳ್ತಾ ಕೂತ್ಕೊಳ್ಳೋದಲ್ಲ ಅಥವಾ ಬೇರೆಯವರನ್ನು ಬೈಯುವುದು ಅಲ್ಲ ಅದನ್ನು ಹೇಗೆ ಪರಿಹರಿಸಬಹುದು ಅದಕ್ಕೆ ಯಾವ ಉಪಾಯ ಆದೀತು ಯಾರ ಹತ್ರ ಕೇಳಬೇಕು ಯಾರನ್ನು ಭರಿಸಬೇಕು ಏನು ಮಾಡಬೇಕು ಯೋಚನೆಯನ್ನು ಮಾಡಬೇಕು ಅಜ್ಜಿ ಬಹಳ ಸುಲಭವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಅಜ್ಜನಾಗೆ ಬಿಟ್ಟು ತಿನ್ನಲಿಲ್ಲ ಮಗನಾಗೆ ತಡೀಲಿಕ್ಕೂ ಹೋಗಲಿಲ್ಲ ಎಲ್ಲ ನಿನಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಪೆಟ್ಟಿಗೆ ಬಾಗಿಲು ತೆಗೆದು ಕೊಟ್ಟಿದ್ದಾರೆ ಕಳ್ಳರಿಗೆ ಕೊಂಡೋಗ್ಲಿಕ್ಕೆ ಆಯ್ತೋ ಇಲ್ಲ ಇದನ್ನು ನಾವು ಜಾಣತನ ಅಂತ ಹೇಳುತ್ತೇವೆ ಅಜ್ಜಿಯ ಜಾಣತನದಿಂದಾಗಿ ಮನೆಯವರಿಗೆ ಏನೂ ಆಗಲಿಲ್ಲ ಎಲ್ಲರೂ ಕೂಡ ಅಜ್ಜಿಯನ್ನು ಹೊಗಳುವ ಹಾಗೆ ಆಯಿತು ಊರಿಗೆ ಬರುವ ತೊಂದರೆಯು ತಪ್ಪಿ ಹೋಯಿತು ಕಳ್ಳರೆಲ್ಲ ಜೈಲು ಪಾಲಾದರು ಈ ಕಥೆಯಲ್ಲಿ ಇರುವ ಸಂಗತಿ ಇಷ್ಟು ಇಂಥ ಕಥೆಯನ್ನು ನೀವು ಓದಿರ್ಬೋದು ಈ ಮೊದಲೇ ಈ ಕಥೆಯನ್ನು ಓದಿದ್ದೀರಿ ಅಲ್ವಾ ಹಾಗಾದರೆ ಈ ಕಥೆಯಲ್ಲಿ ಬಂದಂತಹ ಹೊಸ ಪದಗಳನ್ನು ಗುರುತಿಸಿ ನೋಡುವ ಇದುವರೆಗೆ ಬಾರದಂತಹ ಕೆಲವು ಪದಗಳು ಈ ಕಥೆಯಲ್ಲಿ ಬಂದಿರ್ಬೋದಲ್ಲ ಅದನ್ನು ಗುರುತಿಸಿ ಪುಸ್ತಕದಲ್ಲಿ ಬರ್ಕೊಳ್ಳಿ ಆ ಪದಗಳಿಗೆ ಸೂಕ್ತವಾದ ಅರ್ಥ ಯಾವುದು ಪದಕೋಶದಲ್ಲಿ ಹಿಂದೆ ಕೊಟ್ಟಿದ್ದಾರೆ ಆ ಪದಕೋಶವನ್ನು ನೋಡಿ ಕಂಡುಹುಡುಕಿ ನಿಮಗೆ ಕಂಡುಹುಡುಕ್ಲಿಕ್ಕೆ ಆಗದೇ ಇದ್ದರೆ ಅಧ್ಯಾಪಕರಲ್ಲಿ ಕೇಳಿ ಬರ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ನಿಮ್ಮ ಮನೆಗೆ ಕಳ್ಳರು ಬಂದರೆ ನೀವೇನು ಮಾಡುತ್ತಿದ್ದೀರಿ
ನಿಮಗೆ ಯೋಚನೆ ಮಾಡಲಿಕ್ಕಿರುವ ಸಂಗತಿ ಇದು. ಅಜ್ಜಿಯ ಮನೆಗೆ ಬಂದದ್ದಲ್ಲ, ನಿಮ್ಮ ಮನೆಗೆ ಅಂತ ಇಟ್ಟುಕೊಳ್ಳು. ನಿಮ್ಮಲ್ಲಿ ನಾಯಿ ಉಂಟು, ನಾಯಿ ಬೊಗಳಿ ನಿಮ್ಮನ್ನು ಎಚ್ಚರಿಸಿದೋ? ನೀವು ಅಪ್ಪನನ್ನು ಅಮ್ಮನನ್ನು ಕೂಗಿ ಕರೆದಿದ್ದೀರಾ? ಏನೇನು ಮಾಡಬಹುದು ನಿಮ್ಮಷ್ಟಕ್ಕೆ ಯೋಚನೆಯನ್ನು ಮಾಡಿ, ಊಹಿಸಿಕೊಳ್ಳಿ. ನೀವು ಕೂಡ ಅಜ್ಜಿಯಾಗಿ ಉಪಾಯ ಮಾಡಿ ಕಳ್ಳರನ್ನು ಒಳಗೆ ಸಿಕ್ಕಿಬೀಳುವ ಹಾಗೆ ಮಾಡ್ತೀರಾ? ಅಥವಾ ಕರೆದು ಕೂಗಿ ಬೇರೆಯವರನ್ನು ಮನೆಗೆ ಬರುವ ಹಾಗೆ ಮಾಡ್ತೀರಾ? ಅಥವಾ ಮೌನವಾಗಿದ್ದು ಕಳ್ಳರ ಕದ್ದುಕೊಂಡು ಹೋಗುವುದನ್ನು ನೋಡ್ತಾ ಕೂತ್ಕೊಳ್ತೀರಾ? ಯಾವುದೂ ಆಗಬಹುದು. ನೀವು ಅದನ್ನು ಯೋಚಿಸಿ ನಿಮ್ಮ ಅಭಿಪ್ರಾಯವನ್ನು ಬರೀಬೇಕು. ಬರೀತಿರಲ್ಲ, ಬರೆದು ಅಧ್ಯಾಪಕರಿಗೆ ಕಳುಹಿಸಿ, ಆಯ್ತಾ? ಸರಿ, ಮತ್ತೇನು ಮಾಡಬೇಕು? ನೀವು ಗಾದೆಗಳನ್ನು ಕೇಳಿದ್ದೀರಲ್ಲ, ಬೇರೆ ಬೇರೆ ಗಾದೆಗಳನ್ನು ಕಲ್ತಿದ್ದೀರಿ, ತುಂಬ ಗಾದೆಗಳು ನಿಮಗೆ ಈಗ ಗೊತ್ತಿರ್ಬೋದು. ಈ ಪಾಠದಲ್ಲೂ ಒಂದು ಗಾದೆ ಮಾತು ಆಶಯವಾಗಿ ಬರುವಂಥ ನೀತಿ ಉಂಟು. ಯಾವುದು ಗೊತ್ತಾಯ್ತಾ? ಅದು ಅಪಾಯ ಬಂದಾಗ ಉಪಾಯ ಬೇಕು, ಉಪಾಯವಿದ್ದರೆ ಅಪಾಯವಿಲ್ಲ, ಉಪಾಯವಿದ್ದರೆ ಅಪಾಯವಿಲ್ಲ, ಹೌದಲ್ಲ? ನಾವು ಅಪಾಯ ಬರುವಾಗ ಎಚ್ಚರಿಕೆಯಿಂದ ಇರಬೇಕು. ಅದೆಂಥದ್ದು ಹಾಗೆ ಹೇಳಿದರೆ, ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇಟ್ಟುಕೊಳ್ಳಿ, ದಾರಿ ಕಲ್ಲು ಮುಳ್ಳುಗಳಿಂದ ಕೂಡಿಂಟು, ಏನು ಮಾಡಬೇಕು? ಕಾಲಿಗೆ ಕಲ್ಲು ಮುಳ್ಳು ತಾಗದ ಹಾಗೆ ಎಚ್ಚರಿಕೆಯಿಂದ ನಡಿಬೇಕೋ ಬೇಡವೋ? ನೀವು ದಾರಿಯನ್ನು ಎದುರು ನೋಡುತ್ತಾ ನಡಿಬೇಕೋ ಬೇಡವೋ? ಇಲ್ಲದಿದ್ದರೆ ಏನಾಗ್ತದೆ? ಕಾಲಿಗೆ ಕಲ್ಲು ತಾಗ್ತದೆ, ಮುಳ್ಳು ಚುಚ್ಚುತ್ತದೆ, ನೀವು ಎಡವಿಯೂ ಬೀಳಬಹುದು. ಇದು ಯಾರು ಹೇಳಬೇಕು? ಅಮ್ಮ ಹೇಳಬೇಕಾ ಹಿಂದಿನಿಂದ ನೋಡಿಕೊಂಡು ನಡಿ ಅಂತ? ಅಜ್ಜಿ ಹೇಳಬೇಕಾ? ನೀವೇ ಯೋಚನೆಯನ್ನು ಮಾಡಬೇಕು. ನಿಮ್ಮ ಎದುರಿಗಿರುವ ದಾರಿ ಯಾವುದು? ನೀವು ರಸ್ತೆಯಲ್ಲಿ ಹೋಗ್ತೀರಿ ಅಂತ ಇಟ್ಟುಕೊಳ್ಳುವ, ಎಚ್ಚರಿಕೆ ವಹಿಸಬೇಡುವ? ಎದುರಿನಿಂದ ವಾಹನ ಬರ್ತದ, ಹಿಂದಿನಿಂದ ವಾಹನ ಬರ್ತದ, ಎದು ಪಾದಚಾರಿಗಳು ಬರ್ತಾ ಇದ್ದಾರಾ, ಜಾನುವಾರುಗಳುಂಟೋ, ಎತ್ತರದಗ್ಗಾಗಿ ಉಂಟೋ, ರಸ್ತೆಯಲ್ಲಿ ಡಾಮರು ಹೋಗಿ ಹೊಂಡ ಆಗಿದೋ? ನೋಡಿಕೊಂಡು ಹೋಗಬೇಕು. ಅಪಾಯ ಯಾವ ಕ್ಷಣದಲ್ಲೂ ಹೇಗೂ ಬರಬಹುದು, ಅದು ನಮ್ಮ ಹತ್ರ ಕೇಳಿ ಬರುವುದಲ್ಲ. ಯಾವ ಕ್ಷಣಕ್ಕೂ ನಾವು ನಮ್ಮ ಎಚ್ಚರಿಕೆಯಿಂದಲೇ ಇರಬೇಕು. ಅದನ್ನು ಹೇಳೋದು, ಉಪಾಯ ಇದ್ದರೆ ಅಪಾಯ ಇಲ್ಲ. ನಮ್ಮ ಹತ್ರ ಆ ಕ್ಷಣಕ್ಕೆ ಬೇಕಾದ ಉಪಾಯ ಸಿದ್ಧ ಆಗಬೇಕು. ಉಪಾಯದಿಂದ ನಾವು ಇದ್ದರೆ ನಮಗೆ ಅಪಾಯ ಆಗಲಿಕ್ಕಿಲ್ಲ, ಸಣ್ಣದರಲ್ಲಿ ನಾವು ತಪ್ಪಿಸಿಕೊಳ್ಳಬಹುದು. ಇದನ್ನು ಈ ಕಥೆ ನಮಗೆ ತಿಳಿಸ್ತದೆ. ಈ ಗಾದೆ ಮಾತಿನ ಆಧಾರದಲ್ಲಿ ಟಿಪ್ಪಣಿ ಬರೀಲಿಕ್ಕೆ ಸಾಧ್ಯ ಉಂಟಲ್ಲ ನಿಮಗೆ? ನಾವು ತುಂಬ ಟಿಪ್ಪಣಿಯನ್ನು ಬರೆದಾಯಿತು, ಹೇಗೆ ಬರೀದು ಅಂತ ನಿಮಗೆ ಗೊತ್ತುಂಟು. ಟಿಪ್ಪಣಿಯನ್ನು ಬರೆದು ಓದಿ ತಪ್ಪುಗಳಿದ್ದರೆ ಸರಿಪಡಿಸಿ ಅಧ್ಯಾಪಕರಿಗೆ ಕಳುಹಿಸಬೇಕು. ಇನ್ನೇನು ಮಾಡಬೇಕಂತೆ? ಇನ್ನೊಂದು ಮುಖ್ಯ ಚಟುವಟಿಕೆ ಹೇಳಿದ್ದಾರಲ್ಲ, ಅಲ್ಲಿ ಪತ್ರ ಬರೀಲಿಕ್ಕೆ ಹೇಳಿದ್ದಾರೆ. ಚಿಕ್ಕಪ್ಪನಿಗೆ ಪತ್ರ ಬರೀಬೇಕು. ಚಿಕ್ಕಪ್ಪ ಪೇಟೆಯಲ್ಲಿ ಇರಬಹುದಲ್ಲ, ಅಥವಾ ದೂರದಲ್ಲಿ ಉದ್ಯೋಗದಲ್ಲಿ ಇರಬಹುದು, ಅಪರೂಪಕ್ಕೆ ಮನೆಗೆ ಬಂದು ಹೋಗುತ್ತಿರಬಹುದು. ನೀವು ಟೆಲಿಫೋನಿನ ಮೂಲಕ, ಮೊಬೈಲ್ ಫೋನಿನ ಮೂಲಕ ಸಂಪರ್ಕ ಮಾಡುತ್ತಾ ಇರಬಹುದು. ಪತ್ರ ಬರೆಯುವುದು ಹಳೆ ಕ್ರಮ ಆಗಿದೆ. ಇಲ್ಲಿ ಒಂದು ಪತ್ರವನ್ನು ಬರೀಬೇಕು ಅಂತ ಹೇಳಿದ್ದಾರೆ. ನಿಮಗೆ ಪತ್ರ ಬರೀಲಿಕ್ಕೂ ಅಭ್ಯಾಸ ಆಗಬೇಕಲ್ಲ. ಚಿಕ್ಕಪ್ಪನಿಗೆ ಹೇಗೆ ಪತ್ರ ಬರೀತೀರಿ? ಅಜ್ಜಿ ಮಾಡಿದ ಸಾಹಸವನ್ನು ವಿವರಿಸುತ್ತಾ ಅಥವಾ ಅಜ್ಜಿ ಮಾಡಿದ ಉಪಾಯವನ್ನು ತಿಳಿಸುತ್ತಾ ಪತ್ರ ಬರೀಬೇಕು. ಎಲ್ಲಿಂದ ಬರೀತೀರಿ? ಏನಂತ ಬರೀತೀರಿ? ಹೇಗೆ ನಿಲ್ಲಿಸ್ತೀರಿ?
ಪತ್ರ ಬರೆದ ನೆನಪುಂಟಲ್ಲ, ನಾವು ಮೊದಲೇ ಬರೆದಿದ್ದೇವೆ, ಅಜ್ಜನಿಗೆ ಪತ್ರ ಬರೆದಿದ್ದೇವೆ, ಗೆಳೆಯನಿಗೆ ಪತ್ರ ಬರೆದಿದ್ದೇವೆ, ಮಾವನಿಗೆ ಪತ್ರ ಬರೆದಿದ್ದೇವೆ, ಅಣ್ಣನಿಗೆ ಪತ್ರ ಬರೆದಿದ್ದೇವೆ. ಪತ್ರ ಬರೆದು ನಿಮಗೆ ಗೊತ್ತುಂಟು, ಇದನ್ನು ವೈಯಕ್ತಿಕ ಪತ್ರ ಅಂತಲೋ ಅಥವಾ ಕೌಟುಂಬಿಕ ಪತ್ರ ಅಂತಲೋ ಹೇಳ್ತಾರೆ. ಮೊದಲಿಗೆ ನೀವೇನು ಬರೀಬೇಕು, ಸ್ಥಳ ಮತ್ತು ತಾರೀಖನ್ನು ಬರೀಬೇಕು. ಕಾಸರಗೋಡು ಅಲ್ಲವಾದರೆ ಕುಂಬಳೆ, ಅಲ್ಲವಾದರೆ ಮಂಜೇಶ್ವರ, ಎಲ್ಲಿದ್ದೀರ ನೀವು, ಅಲ್ಲಿ ನಿಮ್ಮ ಮನೆ, ನಿಮ್ಮ ಊರಿನ ಹೆಸರು, ತಾರೀಖು. ನೀವು ಪತ್ರ ಬರೆಯುವ ದಿನದ ತಾರೀಖೆಷ್ಟು ಅದನ್ನು ಬರೀಬೇಕು. ನೀವು 5ನೇ ತಾರೀಖಿಗೆ ಬರೀತೀರಿ ಅಂತ ಇಟ್ಟುಕೊಳ್ಳಿ, 5/3/2021. ಪ್ರೀತಿಯ ಚಿಕ್ಕಪ್ಪನಿಗೆ ಮಾಡುವ ನಮಸ್ಕಾರಗಳು ಅಥವಾ ಚಿಕ್ಕಪ್ಪನವರಿಂದ ಬೇಡಿಕೊಳ್ಳುವ ಆಶೀರ್ವಾದಗಳು. ಇನ್ನು ಸ್ವಲ್ಪ ಹಳೆ ಕ್ರಮಕ್ಕೆ ಹೋಗುವುದಿದ್ರೆ, ತೀರ್ಥರೂಪ ಸಮಾನರಾದ ಚಿಕ್ಕಪ್ಪನವರಿಂದ ನಿಮ್ಮ ಹೆಸರು, ಗೀತ ಬೇಡಿಕೊಳ್ಳುವ ಆಶೀರ್ವಾದಗಳು ಅಂತ ಬರಿಬಹುದು. ಅನಂತರ ನೀವು ಕಥೆಯನ್ನು ವಿವರಿಸಬೇಕು. ಯಾವ ಕಥೆ? ಅಜ್ಜಿ ಕಳ್ಳರನ್ನು ಬೇಸ್ತು ಬೀಳಿಸಿದ ಕಥೆ. ಮೊನ್ನೆ ನಮ್ಮ ಮನೆಗೆ ಕಳ್ಳರು ನುಗ್ಗಿದ್ದರು, ಅವರು ದೊಣ್ಣೆಯಿಂದ ಅಜ್ಜನಿಗೆ ಬಡಿದರು. ಆಗ ಅಜ್ಜಿ ಹೊರಗೆ ಬಂದು ಒಂದು ಉಪಾಯ ಮಾಡಿದರು. ಕಳ್ಳರನ್ನೆಲ್ಲ ಆಭರಣ ಇದ್ದ ಕೋಣೆಗೆ ಕರೆದುಕೊಂಡು ಹೋಗಿ ಕಪಾಟಿನ ಬೀಗ ತೆರೆದು ಕೊಟ್ಟರು. ಕಳ್ಳರು ಆಭರಣಗಳನ್ನು ಎಣಿಸಿ ಗೋಣಿಗೆ ತುಂಬಿಸುತ್ತಿದ್ದಾಗ ಅಜ್ಜಿ ಸದ್ದಿಲ್ಲದೆ ಕೋಣೆಯ ಬಾಗಿಲು ಹಾಕಿದರು. ಕಳ್ಳರು ಕೋಣೆಯ ಒಳಗೆ ಸಿಕ್ಕಿಬಿದ್ದರು. ಅನಂತರ ಪೊಲೀಸರನ್ನು ಕರೆಸಿದರು, ಕಳ್ಳರನ್ನು ಹಿಡಿದುಕೊಂಡು ಹೋದರು. ಊರಿನವರಿಗೆಲ್ಲ ಕಳ್ಳರನ್ನು ಹಿಡಿದುಕೊಟ್ಟದ್ದಕ್ಕೆ ತುಂಬ ಸಂತೋಷ ಆಯಿತು, ಎಲ್ಲರೂ ಅಜ್ಜಿಯನ್ನು ಅಭಿನಂದಿಸಿದ್ದಾರೆ. ಚಿಕ್ಕಪ್ಪನಿಗೆ ಸುದ್ದಿ ಗೊತ್ತಾಯ್ತಲ್ಲ. ಈಗ ಇನ್ನು ಬೇರೆ ವಿಶೇಷಗಳಿದ್ದರೆ ಪತ್ರ ಬರೆಯುತ್ತೇನೆ. ನಿಮ್ಮ ಊರಿನಲ್ಲಿ ಏನು ವಿಶೇಷ, ಪತ್ರವನ್ನು ಬರೆಯಿರಿ, ಬರಿಬೋದು ನೀವು. ಅಥವಾ ಇನ್ನೂ ಬೇರೆ ವಿಚಾರಗಳು ನಿಮಗೆ ಸೇರಿಸಲಿಕ್ಕಿದ್ದರೆ, ಚುನಾವಣೆ ಬಂದಿದೆ, ಚುನಾವಣೆ ಸಂಗತಿ ಎಲ್ಲ ಬರೆಯುತ್ತಿದ್ದರೆ ಬರಿಬಹುದು. ಬರೆದಾದ ಮೇಲೆ ಇತಿ ನಿಮ್ಮ ಗೀತ ಅಥವಾ ಇತಿ ನಿಮ್ಮ ಸಂತೋಷ, ನಿಮ್ಮ ಹೆಸರು, ನಿಮ್ಮ ಹೆಸರನ್ನು ಅಲ್ಲಿ ಬರೀಬೇಕು. ಪತ್ರವನ್ನು ಬರೆಯುವಾಗ ಅಂಚೆ ಡಬ್ಬಕ್ಕೆ ಹಾಕಬೇಕಾದ್ರೆ ಮೊದಲು ವಿಳಾಸವನ್ನು ಬರೀಬೇಕು. ಅದು ಗೊತ್ತುಂಟಲ್ಲ, ನೀವೀಗ ಕಾಗದದಲ್ಲಿ ಬರೆಯುವುದರಿಂದ ಇಲ್ಲಿ ಪತ್ರದ ರೂಪ ಮಾತ್ರ ಸಾಕು ನಮಗೆ. ನೀವು ಅಂತರ್ದೇಶೀಯ ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡುವಾಗ ಅಥವಾ ಕಾಗದವನ್ನು ಬರೆದು ಕವರಿನೊಳಗೆ ಹಾಕಿ ಕಳಿಸುವಾಗ ಹೊರಬದಿಯಲ್ಲಿ ಚಿಕ್ಕಪ್ಪನ ವಿಳಾಸವನ್ನು ಕೂಡ ಬರೆಯಬೇಕು, ಇಲ್ಲದಿದ್ದರೆ ಕಾಗದ ಹೋಗಲಿಕ್ಕಿಲ್ಲ. ಕಳೆದ ಸಲಕ ಪತ್ರ ಬರೆದಿದ್ದೇವಲ್ಲ, ಗೆಳೆಯನಿಗೆ ಪತ್ರ ಬರೆಯುವಾಗ ನೆನಪುಂಟು ನಿಮಗೆ. ಈ ಸಲ ಚಿಕ್ಕಪ್ಪನಿಗೆ ಒಂದು ಪತ್ರವನ್ನು ಬರೀರಿ, ಅವರು ನಿಮಗೊಂದು ಉತ್ತರವನ್ನು ಬರೀಲಿ, ಆಮೇಲೆ ಪುನಃ ಬರೀರಿ. ಪತ್ರವನ್ನು ಬರೀಲಿಕ್ಕೆ ಕೂಡ ನೀವು ಅಭ್ಯಾಸವನ್ನು ಮಾಡಬೇಕು. ತಿಳಿತಲ್ಲ ನೋಡಿ, ಇಲ್ಲಿ ಕೆಲವು ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ, ಆ ಗಾದೆ ಮಾತುಗಳ ಸೂಚ್ಯಾರ್ಥಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಹೊಂದಿಸಿ ಬರೀಲಿಕ್ಕೆ ಹೇಳಿದ್ದಾರೆ. ಗಾದೆ ಮಾತುಗಳ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾತನಾಡಿ ಆಗಿದೆ, ಇದು ನಿಮಗೆ ಗೊತ್ತುಂಟು. ಆದರೂ ನಾನು ನೆನಪು ಮಾಡಲಿಕ್ಕೆ ಇನ್ನೊಮ್ಮೆ ಹೇಳ್ತೇನೆ. ಮೊದಲಿನ ಗಾದೆ ಮಾತು ಯಾವುದು? ಅಗ್ಗದ ಆಸೆಗೆ ಮುಗ್ಗಿದ ಜೋಳ. ಜೋಳ ಗೊತ್ತುಂಟಲ್ಲ, ಜೋಳ ಹಾಳಾದರೆ ವಾಸನೆ ಬರ್ತದೆ, ಅದರಲ್ಲಿ ಹುಡಿ ಉದುರಲಿಕ್ಕೆ ಶುರುವಾಗ್ತದೆ, ಅದನ್ನು ಪದಾರ್ಥ ಮಾಡಲಿಕ್ಕೆ ಆಗುವುದಿಲ್ಲ, ಹಾಗೆ ಬೇಯಿಸಿ ತಿನ್ನಲಿಕ್ಕೂ ಆಗುವುದಿಲ್ಲ, ಅದು ರುಚಿ ಇಲ್ಲ. ಹಾಗೆ ಅಂತೇಳಿ ಕಡಿಮೆಗೆ ಕೊಡ್ತಾರೆ ಅಂತೇಳಿ ನಾವು ತಗೊಂಡು ಬಂದರೆ, ನೀವು ಪೇಟೆಯಲ್ಲೆಲ್ಲ ನೋಡ್ತೀರಿ, ಕೆಲವೊಮ್ಮೆ ತರಕಾರಿ ಹಣ್ಣು ಹಂಪಲು ಎಲ್ಲ ತಂದು ಕೆಲವು ದಿವಸ ಆಗಿರ್ತದೆ, ಅದು ಹಾಗೆ ಹಾಳಾಗಲಿಕ್ಕೆ ತೊಡಗ್ತದೆ ಅಥವಾ ಬಾಡಿರ್ತದೆ, ಒಣಗಿರ್ತದೆ. ಆಗ ನಿಮಗೆ ಬೇಕಾದರೆ ಅರ್ಧ ಕ್ರಯಕ್ಕೆ ಕೊಡ್ತಾರೆ. ಅರ್ಧ ಕ್ರಯಕ್ಕೆ ನೀವು ತಂದರೆ ಅದನ್ನು ಪದಾರ್ಥ ಮಾಡಲಿಕ್ಕೆ ಆಗ್ತದ? ಅದರಲ್ಲಿ ರುಚಿ ಉಂಟ? ಇಲ್ಲ. ಆದರೆ ಕೆಲವರು
ಕಡಿಮೆಗೆ ಸಿಗ್ತದೆ ಅಂತ ಹೇಳಿ ಅದನ್ನು ಖರೀದಿಸುವುದಕ್ಕೆ ಹೋಗ್ತಾರೆ. ಇದನ್ನು ಗಾದೆಯ ರೂಪದಲ್ಲಿ ಹೇಳಿದ್ದು, ಅನುಭವದ ಮಾತಿನಲ್ಲಿ ಹೇಳಿದ್ದು. ಏನು ಅಗ್ಗದ ಆಸೆಗೆ ಮುಗ್ಗಿದ ಜೋಳ, ಕಡಿಮೆಗೆ ಸಿಗ್ತದೆ ಅಂತೇಳಿ ನೀವು ತಗೊಂಡು ಬಂದರೆ ಆ ವಸ್ತು ಒಳ್ಳೆಯದುಂಟೋ ಅದನ್ನು ಗಮನಿಸಬೇಕು. ಸಾಮಾನ್ಯವಾಗಿ ಒಂದು ನಿಶ್ಚಿತ ಬೆಲೆಗಿಂತ ಕಡಿಮೆಗೆ ಕೊಡ್ತಾರೆ ಅಂತಾದರೆ ಅದರಲ್ಲಿ ವಂಚನೆ ಮೋಸ ಇರಬಹುದು ಅಂತ ಸಂಶಯ ಪಡಬೇಕು. ನಾವು ಮೋಸ ಹೋಗಬಾರ್ದು ಅಂತ ಹೇಳೋದು. ಇನ್ನೊಂದು ಗಾದೆ ಮತ್ತೇನುಂಟು ನೋಡಿ, ಆಳ ನೋಡಿ ಹಾರು. ಯಾವ ಒಂದು ಕೆಲಸವನ್ನು ಮಾಡಬೇಕಿದ್ರೆ ಮೊದಲು ನಾವು ಯೋಚನೆಯನ್ನು ಮಾಡಬೇಕು. ಅದು ನಮಗೆ ಸಾಧ್ಯ ಉಂಟಾ, ಅದು ನಾವು ಮಾಡುವ ಕೆಲಸವೋ, ಅದು ಮಾಡಿದರೆ ನಮಗೇನಾದರೂ ಪ್ರಯೋಜನ ಉಂಟಾ, ಇದೆಲ್ಲವನ್ನು ಯೋಚಿಸಬೇಕು. ಯಾರೋ ಏನೋ ಹೇಳ್ತಾರೆ, ಕೂಡಲೇ ನಾವು ಆ ಕೆಲಸಕ್ಕೆ ಹೊರಟು ಬಿಡ್ತೇವೆ, ಆಮೇಲೆ ಅದನ್ನು ಪೂರ್ತಿಗೊಳಿಸಲಿಕ್ಕಾಗದೆ ಅಥವಾ ನೋವನ್ನುಂಡು ಕಷ್ಟ ಬಿದ್ದು ಬಿಟ್ಟು ಬರ್ತೇವೆ. ಆ ರೀತಿ ಆಗಬಾರ್ದು. ಒಬ್ಬರು ಬಾವಿಗೆ ಹಾರು ಅಂತ ಹೇಳಿದರೆ ಸಾಧ್ಯ ಉಂಟಾ? ಸೊಂಟ ಮುರಿದು ಕೈಕಾಲು ಮುರಿದು ಯಾರದು? ಆಳ ಕಡಿಮೆ ಇದ್ದರೆ ನೀವು ಬೇಕಾದ್ರೆ ಒಂದು ಜಂಪ್ ಮಾಡಿ ತೋರಿಸ್ಬೋದು, ಓ ನನಗೆ ಕೊಡ್ತದೆ ಅಂತೇಳಿ. ಆಳವಾದ ಬಾವಿಗೆ ಹಾರಿದರೆ ಆಪತ್ತು ಖಂಡಿತ. ಕೆಲಸವಾದರೂ ಹಾಗೆ, ಅದು ನಮಗೆ ಸಾಧ್ಯವಿರುವುದಾದರೆ ಸರಿ, ಸಾಧ್ಯವಿಲ್ಲದಾದರೆ ಈಗ ನೋಡಿ, ನೀವು ಮನೆಯಲ್ಲೇ ಇದ್ದೀರಿ, ಕೆಲವೊಮ್ಮೆ ನೀವು ಕರೆಂಟಿನ ಕೆಲಸಗಳಿಗೆಲ್ಲ ಹೊರಡ್ತೀರಿ ಅಲ್ಲ, ಅಪ್ಪನೋ ಚಿಕ್ಕಪ್ಪನೋ ಅಣ್ಣನೋ ಯಾರೋ ಮಾಡೋದನ್ನು ನೋಡಿರ್ತೀರಿ. ವಿದ್ಯುತ್ ಮೈಗೆ ಹರಿದ್ರೆ ಏನಾಗ್ತದೆ? ಆಪತ್ತಾಗ್ತದೆ. ನೀವು ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಬೆಂಕಿ ಉಂಟು ಅಂತ ಇಟ್ಟುಕೊಳ್ಳಿ, ಕೆಲವರು ಬೆಂಕಿಯಲ್ಲಿ ಆಟ ಆಡ್ತಾರೆ. ಪಟಾಕಿ ಸಿಡಿಸಿದ ಕಥೆ ಎಲ್ಲ ನಿಮಗೆ ಗೊತ್ತುಂಟು, ಕೈಗೆ ಪಟಾಕಿ ಸಿಡಿದಿದೆ ಕಣ್ಣಿಗೆ ಸಿಡಿದಿದೆ ಅಂತ ಪತ್ರದಲ್ಲಿ ನಾವು ಓದ್ತೇವೆ, ಮತ್ತೆ ಕಾಲು ತುಂಡಾಯಿತು ಕೈ ತುಂಡಾಯಿತು ಅಂತ. ಯಾಕೆ? ನಮಗೆ ಸಾಧ್ಯ ಉಂಟಾ, ಅಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಅದನ್ನೆಲ್ಲ ಮಾಡದೇ ಇದ್ದರೆ ಅಪಾಯ ಆಗ್ತದೆ. ಆಳ ನೋಡಿ ಬಾವಿಗೆ ಹಾರು ಅಂದರೆ ಹಾಗೆ, ನಾವು ನಮ್ಮ ನೋಡಿ ತಿಳ್ಕೊಂಡು ಸಾಧ್ಯ ಇದ್ದರೆ ಮಾಡಬೇಕು, ಇಲ್ಲದಿದ್ದರೆ ಮಾಡಬಾರ್ದು. ಇಂದಿನ ಗಾದೆ ಮತ್ತೆ ಯಾವುದು? ತಾಳಿದವನು ಬಾಳಿಯಾನು. ಯಾರಿಗೆ ತಾಳ್ಮೆ ಉಂಟು ಸಹನೆ ಉಂಟು ಅವನಿಗೆ ಬಾಳುವೆ ಮಾಡುವುದಕ್ಕೆ ಕಷ್ಟ ಇಲ್ಲ. ಇಲ್ಲದೇ ಇದ್ದರೆ ಅತುರಗಾರನಿಗೆ ಬುದ್ಧಿಮಟ್ಟ ಅಂತ ಇನ್ನೊಂದು ಗಾದೆ ಕೇಳಿದ್ದೀರಲ್ಲ, ಎಲ್ಲ ಎಡವಟ್ಟು, ತಪ್ಪಾಗ್ತದೆ, ಕೆಲಸ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ, ಕಷ್ಟ ಅನುಭವಿಸಬೇಕಾಗ್ತದೆ. ಆದ ಕಾರಣ ನಾವು ಸಮಾಧಾನಿಗಳಾಗಿರಬೇಕು, ಶಾಂತಿಯಿಂದ ಇರಬೇಕು, ಆಗ ಪರಿಹಾರ ಸಿಗ್ತದೆ. ಯಾವ ಕೆಲಸ ಆದರೂ ನಮಗೆ ಸರಿಪಡಿಸಿಕೊಳ್ಳಬಹುದು, ಅವಸರ ಮಾಡಬಾರದು, ದುಡುಕಬಾರದು. ಮುಂದಿನ ಗಾದೆ ಯಾವುದು? ತುಂಬಿದ ಕೊಡ ತುಳುಕುವುದಿಲ್ಲ. ಕೊಡ ನೋಡಿದ್ದೀರಾ? ಕೊಡಪಾನ ನಿಮ್ಮ ಮನೆಯಲ್ಲೆಲ್ಲ ಇರಬಹುದಲ್ಲ. ಹಿಂದಿನ ಕಾಲಕ್ಕೆಲ್ಲ ಆದರೆ ಬೇಕೇ ಬೇಕು, ಬಾವಿಯಿಂದ ನೀರು ಎತ್ತಲಿಕ್ಕೆ ಕೊಡಪಾನ ಅಗತ್ಯ. ನೀರು ತುಂಬಿಸಿ ಇಡಲಿಕ್ಕೆ ಅಥವಾ ತರಕಾರಿಗಳಿಗೆ ಗಿಡಕ್ಕೆ ನೀರು ಎರೀಲಿಕ್ಕೆ ಎಲ್ಲ ಬೇಕು. ಈಗೆಲ್ಲ ನಮಗೆ ಆಧುನಿಕ ಕಾಲ ಆಗಿದೆ, ಪೈಪಿನಲ್ಲಿ ನಾವು ನೀರು ಹಿಡಿತೇವೆ, ಟ್ಯಾಪ್ ತಿರುಗಿಸಿದರೆ ನೀರು ಬರ್ತದೆ, ಒಳಗೆ ಒಂದು ಡ್ರಮ್ ಇದ್ದರೆ ನೀರು ತುಂಬಿಸಿಕೊಳ್ಳಲಿಕ್ಕೆ ಸಾಕಾಗ್ತದೆ. ಇದೆಂತ ಹೇಳೋದು ಕೊಡಪಾನ? ತುಂಬಿದಾಗ ಚಳಪಳ ಸದ್ದು ಮಾಡುವುದಿಲ್ಲ. ಕೊಡಪಾನದಲ್ಲಿ ನೀರು ಉಂಟಾ ಇಲ್ವಾ ಅಂತ ನೋಡಬೇಕಿದ್ರೆ ನಾವು ಅದನ್ನು ಎತ್ತಿಯೇ ನೋಡಬೇಕು, ದೂರದಿಂದ ನೋಡಿದರೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅದು ಮಗುಚುವುದೂ ಇಲ್ಲ. ಅಂದರೆ ಏನು? ಜನರನ್ನು ಗುರುತಿಸಿ ಹೇಳಿದ್ದು ಈ ಮಾತನ್ನು. ಯಾರು ತುಂಬ ತಿಳಿದವರಿದ್ದಾರೋ, ಯಾರು ಯೋಗ್ಯರಿದ್ದಾರೋ, ಯಾರು ವಿದ್ಯಾವಂತರಿದ್ದಾರೋ, ಅವರು ಅಹಂಕಾರ ಪಡುವುದಿಲ್ಲ, ಸುಮ್ಮ ಸುಮ್ಮಗೆ ಮಾತನಾಡುವುದಿಲ್ಲ, ಇತರರಿಗೆ ತೊಂದರೆಯನ್ನು ಕೊಡುವುದಿಲ್ಲ. ಜಂಬದ ಮಾತನಾಡುವವರನ್ನು ಗಮನಿಸಿಕೊಂಡು ಈ ಮಾತನ್ನು ಸಾಮಾನ್ಯವಾಗಿ ಹೇಳುತ್ತಾರೆ. ಒಡಕು ಮಾತು, ಜಂಬದ ಮಾತು, ಬಡಾಯಿ ಮಾತು ಎಲ್ಲ ಮಾತನಾಡುವವರಿಗೆ ಈಗಾದೆ ಅನ್ವಯಿಸ್ತದೆ.
ತುಂಬಿದ ಕೊಡ ಅಂದರೆ ಚೆನ್ನಾಗಿ ತಿಳಿದವರು ಅವರು ಹಾಗೆಲ್ಲ ಮಾತನಾಡುವುದಿಲ್ಲ ಯಾವುದು ಬೇಕು ಎಷ್ಟು ಬೇಕು ಅಷ್ಟನ್ನ ಸರಿಯಾಗಿ ಸರಿಯಾದ ಸಮಯಕ್ಕೆ ಹೇಳುತ್ತಾರೆ ಅಷ್ಟೇ ಮುಂದಿನ ಗಾದೆ ದುಡಿತವೇ ದುಡ್ಡಿನ ತಾಯಿ ದುಡಿತವೇ ದುಡಿಮೆಯೇ ಕಾಯಕವೇ ಶ್ರಮವೇ ಕಷ್ಟಪಟ್ಟು ದುಡಿದರೆ ದುಡ್ಡು ಬರ್ತದೆ ಸಂಪಾದನೆ ಆಗ್ತದೆ ಹಣ ಸಿಗ್ತದೆ ಅಷ್ಟೇ ಸಂಗತಿ ನಾವು ದುಡಿಯದೇ ಇದ್ದರೆ ದುಡ್ಡಾಗಲಿಕ್ಕಿಲ್ಲ ಸಂಪಾದನೆ ಆಗಲಿಕ್ಕಿಲ್ಲ ಶ್ರೀಮಂತರಾಗಲಿಕ್ಕಿಲ್ಲ ಚೆನ್ನಾಗಿ ದುಡಿಬೇಕು ಕಾಯಕವೇ ಕೈಲಾಸ ಅಂತ ನೀವು ಕೇಳಿದ್ದೀರಿ ಕೈಕೆಸರಾದರೆ ಬಾಯಿ ಮೊಸರು ಅಂತ ಕೇಳಿದ್ದೀರಿ ಅದೇ ಇನ್ನೊಂದು ರೂಪ ಇದು ಮುಂದಿನ ಗಾದೆ ಯಾವುದು ಕಬ್ಬು ಡೊಂಕಾದರೆ ಸಿಹಿಯು ಡೊಂಕಿ ಕಬ್ಬು ಡೊಂಕುಂಟು ಅಂಕು ಡೊಂಕು ಹಾಗಂತೇಳಿ ಅದರ ಸಿಹಿ ಸಿಹಿಗೆ ಡೊಂಕು ಅಂತ ಉಂಟ ಏನಿಲ್ಲ ಇದು ಕೂಡ ಮನುಷ್ಯರಿಗೆ ಸಂಬಂಧಿಸಿ ಹೇಳುವುದು ಒಬ್ಬ ಮನುಷ್ಯ ಕಾಣಲಿಕ್ಕೆ ಚಂದ ಇಲ್ಲ ಅಂತೇಳಿ ಆದರೆ ಅಷ್ಟಾವಕ್ರ ಆಗಿದ್ದರೆ ಅವನ ಗುಣನಡತೆ ಚೆನ್ನಾಗಿಲ್ಲ ಅಂತ ಅರ್ಥ ಅಲ್ಲ ಅವನ ಅತ್ಯಂತ ಯೋಗ್ಯನಾದ ಮನುಷ್ಯ ಇರಬಹುದು ಮನುಷ್ಯರನ್ನು ರೂಪದಿಂದ ನಾವು ಅಳೆಯಬಾರದು ಅವರ ಗುಣದಿಂದ ಅಳಿಬೇಕು ಅವರ ಕ್ರಮವನ್ನು ನೋಡಿ ನಾವು ತಿಳಿಬೇಕು ಅಂತ ಈ ಗಾದೆ ಹೇಳ್ತದೆ ಇದೇ ರೀತಿ ನೀವು ಕೇಳಿರಬಹುದು ದನ ಕಪ್ಪಾದರೆ ಹಾಲು ಕಪ್ಪಿ ದನದ ಬಣ್ಣ ಕಪ್ಪಾಗಿರಬಹುದು ಹಾಲು ಬಿಳಿಯಲ್ವಾ ಹಾಲು ಯೋಗ್ಯವಾದದ್ದೇ ಅಲ್ವಾ ಹಾಗೆ ಕಬ್ಬು ಡೊಂಕು ಅಂತೇಳಿ ನಮಗೆ ಸಿಹಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಚೆನ್ನಾಗಿ ಸಿಹಿಯಾಗಿ ಇರ್ತದೆ ಆದ್ದರಿಂದ ಆಕಾರವನ್ನು ನೋಡಿ ನಾವು ತಪ್ಪು ನಿರ್ಧಾರವನ್ನು ಮಾಡಬಾರದು ಇದು ಎಚ್ಚರಿಕೆ ಇದೇ ರೀತಿಯಲ್ಲಿ ನೀವು ಗಾದೆ ಮಾತುಗಳನ್ನು ಸಂಗ್ರಹಿಸಬೇಕು ಆ ಗಾದೆ ಮಾತಿನ ಆಶಯವನ್ನು ತಿಳಿಬೇಕು ಮೇಲ್ನೋಟಕ್ಕೆ ಕಾಣುವ ಅರ್ಥ ಏನು ಅದನ್ನು ಆಳವಾಗಿ ವಿಶ್ಲೇಷಣೆ ಮಾಡಿದಾಗ ನಮಗೆ ದೊರಕುವಂತಹ ವಿಚಾರಗಳು ಯಾವುದೆಲ್ಲ ಅದನ್ನು ನಾವು ಕಲಿಬೇಕು ತಿಳಿಬೇಕು ಇನ್ನೇನು ಚಟುವಟಿಕೆ ಉಂಟು ಒಂದು ಗದ್ಯ ಭಾಗವನ್ನು ಕೊಟ್ಟು ಲೇಖನ ಚಿಹ್ನೆಯನ್ನು ಹಾಕಲಿಕ್ಕೆ ಹೇಳಿದ್ದಾರೆ ಅಲ್ವಾ ಹಿಂದಿನ ತರಗತಿಯಲ್ಲಿ ನಾವು ಲೇಖನ ಚಿಹ್ನೆಗಳನ್ನು ಗುರುತಿಸಿದ್ದೇವೆ ಕಲಿತಿದ್ದೇವೆ ನೆನಪು ಮಾಡಿಕೊಳ್ಳಿ ನೋಡುವ ಒಂದು ವಾಕ್ಯವನ್ನು ಬರೆದು ಪೂರ್ತಿಯಾದಾಗ ಅಲ್ಲಿ ಒಂದು ಚುಕ್ಕಿ ಹಾಕ್ತೇವೆ ಅದಕ್ಕೆ ಅಂತ ಹೇಳ್ತೇವೆ ಪೂರ್ಣ ವಿರಾಮ ನೆನಪಾಯ್ತಲ್ಲ ಚುಕ್ಕಿ ಹಾಕ್ತೇವೆ ಇನ್ನು ಕೆಲವೊಮ್ಮೆ ಒಂದು ಪದವನ್ನು ಬರೆದಾಗುವಾಗ ಒಂದು ಸಣ್ಣ ಕೊಮ ಅಂತ ಹೇಳ್ತೇವಲ್ಲ ಎರಡಾಯಿತು ಇನ್ಯಾವುದುಂಟು ಕೆಲವು ವಾಕ್ಯಗಳು ಸಂತೋಷ ಆದಾಗ ದುಃಖ ಆದಾಗ ಸಿಟ್ಟು ಬಂದಾಗ ಎಲ್ಲ ಹೇಳುವಾಗ ಆ ವಾಕ್ಯವನ್ನು ಬರೆದು ನಿಲ್ಲಿಸುವಾಗ ಚುಕ್ಕೆ ಹಾಕ್ತೇವ ನಾವು ಚುಕ್ಕೆಯ ಅಲ್ಲ ಮತ್ತೆಂಥದ್ದು ಹೀಗೆ ಒಂದು ಗೆರೆ ಹಾಕಿ ಒಂದು ಬರೆದಾಗೆ ಬರೆದು ಅದರ ಕೆಳಗೆ ಒಂದು ಸಣ್ಣ ಚುಕ್ಕೆ ಹಾಕ್ತೇವಲ್ಲ ಭಾವಸೂಚಕ ಚಿಹ್ನೆ ಭಾವಸೂಚಕ ಚಿಹ್ನೆ ನಿಮಗೆ ಪರಿಚಯ ಉಂಟು ಇನ್ನು ಕೆಲವು ವಾಕ್ಯಗಳು ಉದ್ದಕ್ಕೆ ಇರ್ತದೆ ಅರ್ಧ ಆದಾಗ ನಾವು ಅರ್ಧ ವಾಕ್ಯ ಅಂತ ಗುರುತಿಸಲಿಕ್ಕೆ ಒಂದು ಚಿಹ್ನೆಯನ್ನು ಹಾಕ್ತೇವೆ ಎಂಥದ್ದು ಅರ್ಧ ವಿರಾಮ ಆಗ ಹಾಕಿದ್ದು ಅಲ್ಪ ವಿರಾಮ ಇದು ಅರ್ಧ ವಿರಾಮ ಮೇಲೆ ಒಂದು ಚುಕ್ಕೆ ಕೆಳಗೆ ಸಣ್ಣ ಕೊಮ ಸರಿ ಇನ್ನೊಂದು ವಾಕ್ಯ ಉಂಟಲ್ಲ ಯಾವುದದು ಉದ್ಧರಣ ಚಿಹ್ನೆ ನಾವು ವಾಕ್ಯದಲ್ಲಿ ಕೆಲವು ಪದಗಳನ್ನು ಪ್ರತ್ಯೇಕಿಸಿ ತಿಳಿಸಲಿಕ್ಕೆ ಬೇಕಾಗಿ ಅಥವಾ ಕೆಲವು ನಾಮಪದಗಳು ವಸ್ತುವಿನ ಹೆಸರು ವಿಶೇಷಣಗಳು ಬಂದಾಗ ಉದ್ಧರಣ ಚಿಹ್ನೆಯನ್ನು ಬಳಸ್ತೇವಲ್ಲ ಅದು ಕೂಡ ನಿಮಗೆ ಗೊತ್ತುಂಟು ಹೇಗೆ ಬರೆಯುವುದು ಉದ್ಧರಣ ಚಿಹ್ನೆ ಆ ಪದದ ಮೇಲೆ 66 99 ಸಣ್ಣಕ್ಕೆ 66 99 ಅಂತೇಳಿ ಬರೆಯುವುದಲ್ಲ ಉದ್ಧರಣ ಚಿಹ್ನೆಯನ್ನು ನೆನಪಿಟ್ಟುಕೊಳ್ಬೇಕು ಅದನ್ನು ಕೂಡ ಬರೀತೇವೆ ಈ ಪಾರದಲ್ಲಿ ಈ ಎಲ್ಲ ಚಿಹ್ನೆಗಳನ್ನು ಬಳಸಲಿಕ್ಕೆ ಸಾಧ್ಯ ಉಂಟಾ ಎಲ್ಲಿ ಬಳಸಬಹುದು ಪಾರವನ್ನು ನೀವು ಓದಬೇಕು
ಓದಿದಾಗ ನಿಮಗೆ ತಿಳಿಯುತ್ತದೆ. ವಾಕ್ಯ ಕೊನೆಯಾಗುವುದೆಲ್ಲಿ, ವಾಕ್ಯದಲ್ಲಿ ಆಶಯ ಅರ್ಧದಲ್ಲಿ ನಿಲ್ಲುವುದೆಲ್ಲಿ, ವಿರಾಮ ಅಲ್ಪ ವಿರಾಮ ಕೊಡಬೇಕಾದಲ್ಲಿ, ಅಥವಾ ಉದ್ಧಾರಣ ಚಿಹ್ನೆಯನ್ನು ಹಾಕಬೇಕಾದ ಜಾಗ ಯಾವುದು, ಗುರುತಿಸಿ ಬರೆದು ಹಾಕಿ ಅಧ್ಯಾಪಕರಿಗೆ ಕಳುಹಿಸಿ ತೋರಿಸಿ, ಸರಿಯಲ್ಲದೇ ಇದ್ದರೆ ಮತ್ತೆ ಸರಿ ಮಾಡಿ ಬರೆಯಿರಿ. ಇದೇ ರೀತಿ ಬೇರೆ ಬೇರೆ ಕಥೆಗಳಲ್ಲಿ ಅಥವಾ ಲೇಖನಗಳಲ್ಲಿ ಚಿಹ್ನೆಗಳನ್ನು ಉಪಯೋಗಿಸ್ತಾರೆ. ಸಾಮಾನ್ಯವಾಗಿ ಸಂಭಾಷಣೆಗಳಲ್ಲಿ ಹೆಚ್ಚು ಲೇಖನ ಚಿಹ್ನೆಯ ಬಳಕೆ ಆಗ್ತದೆ. ಅದನ್ನು ನೋಡಿ ನೀವು ಕಲಿತುಕೊಳ್ಳಬೇಕು. ನೀವು ಕೂಡ ವಾಕ್ಯವನ್ನು ಬರೆಯುವಾಗ ಲೇಖನ ಚಿಹ್ನೆಯನ್ನು ಸರಿಯಾಗಿ ಬರೆಯಲಿಕ್ಕೆ ಅಭ್ಯಾಸ ಮಾಡಬೇಕು. ಕಥೆಗಳನ್ನು ಓದುತ್ತಾ ಓದುತ್ತಾ ನಿಮಗೆ ಎಲ್ಲಿ ಬಳಸಬೇಕಾದ ಅನ್ನುವ ಸ್ಪಷ್ಟತೆ ಸಿಗುತ್ತದೆ. ಆ ಕೆಲಸವನ್ನು ರಜೆಯಲ್ಲಿ ನೀವು ಮಾಡಬೇಕು. ಗೊತ್ತಾಯ್ತಲ್ಲ? ಹಾಗಾದರೆ ಈ ಬೇಸ್ತು ಬಿದ್ದ ಕಳ್ಳರು ಕಥೆಯಲ್ಲಿ ಕೂಡ ನಾವೆಲ್ಲ ಚಟುವಟಿಕೆಗಳನ್ನು ನೋಡಿ ಆಯಿತು. ಇನ್ನೊಂದು ಕಡೆಯ ಚಟುವಟಿಕೆ ಉಂಟು, ನಾನು ಮೊದಲೇ ಹೇಳಿದ್ದೇನೆ ನಿಮಗೆ. ಕಥೆ ಅಂತ ಹೇಳಿದರೆ ಅದಕ್ಕೆ ಒಂದು ಕಥೆ ಬರೀಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಕಥೆ ಬರೀಲಿಕ್ಕೆ ನಿಮಗೆ ನಾನು ಮೊದಲಿನ ತರಗತಿಯಲ್ಲಿ ಹೇಳಿದ್ದೇನೆ ಹೇಗೆಲ್ಲ ಬರೀಬಹುದು ಅಂತ. ನೆನಪಿಟ್ಟುಕೊಂಡಿದ್ದೀರಲ್ಲ? ಇಲ್ಲಿ ಇದು ಒಂದು ಸಾಮಾಜಿಕ ಕಥೆ, ಒಂದು ಸಮಾಜದ ಚಿತ್ರಣ. ಅಜ್ಜ ಇದ್ದಾರೆ, ಅಜ್ಜಿ ಇದ್ದಾರೆ, ಕಳ್ಳರು ಬಂದು ಹೋದಂಥದ್ದನ್ನು ಲೇಖಕರು ಬರೆದಿದ್ದಾರೆ. ನೀವು ಬೇಕಾದರೆ ಈ ಕಳ್ಳತನವನ್ನೇ ವಸ್ತುವನ್ನಾಗಿ ಇಟ್ಟುಕೊಂಡು ಒಂದು ಕಥೆಯನ್ನು ಬರೀಬೋದು. ಕಳ್ಳ ತಪ್ಪಿಸಿಕೊಂಡು ಹೋದದ್ದೋ ಅಥವಾ ಪೊಲೀಸರಿಗೆ ಬೇರೆ ಬೇರೆ ಸಾಕ್ಷಿಗಳ ಸಹಾಯದಿಂದ ಹಿಡೀಲಿಕ್ಕೆ ಸಾಧ್ಯ ಆದದ್ದೋ ಕಥೆಯನ್ನು ಬರೀಬೋದು. ಅಥವಾ ಇತರ ಕಥೆಯನ್ನು, ಹಳ್ಳಿಯ ಜನರಿಗೆ ಸಂಬಂಧಿಸಿದ ಕಥೆ ಇರ್ಬೋದು, ಮಕ್ಕಳ ಕಲಿಕೆಗೆ ಸಂಬಂಧಿಸಿದ ಕಥೆ ಇರ್ಬೋದು. ಇದು ಒಂದು ವಸ್ತುವನ್ನು ಆಯ್ದುಕೊಳ್ಳಿ ಅಥವಾ ಒಂದು ಗಾದೆ ಮಾತನ್ನು ತೆಕ್ಕೊಳ್ಳಿ. ತಾಳಿದವನು ಬಾಳಿಯನು, ಅಪಾಯ ಬಂದಾಗ ಉಪಾಯ ಬೇಕು, ಅಥವಾ ಆಳ ನೋಡಿ ಬಾವಿಗೆ ಹಾರು ತಗೊಳ್ಬೋದು. ಈ ಆಶಯ ಬರುವ ಹಾಗೆ ಒಂದೊಂದು ಕಥೆಯನ್ನು ಬರೀರಿ. ಕಥೆಯನ್ನು ಅಧ್ಯಾಪಕರಿಗೆ ಕಳುಹಿಸಿ ಅವರು ಓದಿ ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಚಂದದ ಕಥೆ ಬರೀರಿ, ಸಂಗ್ರಹ ಪುಸ್ತಕಕ್ಕೆ ಸೇರಿಸಿ, ಪತ್ರಿಕೆಗೂ ಕಳುಹಿಸಿ. ಮಾಡ್ತೀರಲ್ಲ ಈ ಎಲ್ಲ ಕೆಲಸ? ಸರಿ, ಹಾಗಾದರೆ ಇವತ್ತಿನ ನಮ್ಮ ಕೆಲಸ ಮುಗಿಯಿತು. ಬರುವ ವಾರ ಮತ್ತೆ ಬರ್ತೇನೆ. ನಮಸ್ತೆ.